ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯವರು ತಪ್ಪಿದಸ್ಥರ ಸ್ನೇಹಮಯಿ ಪರ ವಕೀಲ ರಾಘವನ್ ಮೊದಲಿಗೆ ವಾದವನ್ನ ಮಾಡ್ತಾರೆ ಇದನ್ನ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂತ್ ನೋಡ್ತಾ ಇರ್ತಾರೆ ರಾಜ್ಯಪಾಲರು ಯಾಕೆ ಅನುಮತಿ ಕೊಟ್ರು ಆ ಕಾಲಕ್ಕೆ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರ ಪರಿಹಾರ ನಿಗದಿಯಾಗಿತ್ತು ಕಡಿಮೆ ಬೆಲೆಯ ಜಾಗಕ್ಕೆ ಹೆಚ್ಚಿನ ಬೆಲೆ ಸೈಟ್ ಅನ್ನ ಪಡೆಯಲಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಗೌರವಯುತ ವ್ಯಕ್ತಿ ಆದ್ರೆ ಅಧಿಕಾರ ದುರುಪಯೋಗ ಆಗಿದೆ ಈ ಒಂದು ಹಗರಣವನ್ನ ಕಣ್ತಪ್ಪಿಸುವಲ್ಲಿ ಬಗ್ಗಿರುವಷ್ಟು ಬೇರೆ ಯಾವ ಹಗರಣದಲ್ಲೂ ಕೂಡ ಅಧಿಕಾರಿಗಳು ಇಷ್ಟು ಬಗ್ಗಿಲ್ಲ ಪಿ ಸಿ ಆಕ್ಟ್ ಸೆವೆಂಟೀನ್ ಇದೆಯಲ್ಲ ಅದರ ಅವಶ್ಯಕತೆ ಏನಿದೆ ಅಂತ ಜಡ್ಜ್ ರಾಘವನ್ ಅವರಿಗೆ ಕೇಳ್ತಾರೆ ಅಂದ್ರೆ ಈ ಮೂಡ ಹಗರಣದಲ್ಲಿ ಲೋಪ ಆಗೋದಕ್ಕೆ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿರೋದು ಕಾಣಿಸ್ತಾ ಅಲ್ವಾ ನಿಮ್ ಕಣ್ಗೆ ಡಿ ಸಿ ಎಂ ಕೂಡ ಆಗಿರ್ತಾರೆ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಾರೆ ಈ ಪ್ರಕರಣಕ್ಕೆ ಎರಡು ಕೋನಗಳಿರುವುದು ಸ್ಪಷ್ಟವಾಗಿದೆ ತಮ್ಮ ಅಧಿಕಾರ ದುರುಪಯೋಗ ಆಗಿದೆ ಇಲ್ಲ ಸಿದ್ದರಾಮಯ್ಯವರು ಮೂರ್ಖರಾಗಿದ್ದಾರೆ ಯಾವಾಗ ಸಿದ್ದರಾಮಯ್ಯವರ ಹೆಂಡತಿ ಹೆಸರಿಗೆ ಸೈಟ್ ಮಂಜೂರಾಯ್ತು ನಂತರ ಯಾರ ಹೆಸರಿಗೂ ಕೂಡ ಆ ಜಾಗ ಅಲರ್ಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪತ್ನಿ ಹೆಸರಿಗೆ ಮಂಜೂರಾಗತ್ತೆ ಈ ಮೂಡಾ ಸೆಟ್ ಏನು ಹಂಚಿಕೆ ಇರುತ್ತಲ್ಲ ಇದು ಫಿಫ್ಟಿ ಫಿಫ್ಟಿ ಸ್ಕೀಮ್ ಅನ್ನು ಕೂಡ ರದ್ದುಪಡಿಸಲಾಗಿದೆ ಸಿಎಂ ಪತ್ನಿ ಹೆಸರಿಗೆ ಮಂಜೂರಾಯ್ತಲ್ವಾ ಈ ಜಾಗಕ್ಕೆ ತನಿಖೆ ನಡೆದಿಲ್ಲ ಯಾಕೆ ನಡೆದಿಲ್ಲ ಕಾಂಗ್ರೆಸ್ ಕೈಫಾಳೆದಲ್ಲೇ ಸಿಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಅನ್ನುವ ಚರ್ಚೆ ಕೂಡ ಈಗಾಗಲೇ ಓಡಾಡ್ತಾ ಇದೆ ಈಗಾಗಲೇ ಆರ್ ವಿ ದೇಶಪಾಂಡೆ ಮಂತ್ರಿಗಳಾಗಿರಬಹುದು ಕೆ ಶಿವಕುಮಾರ್ ತಮ್ಮ ಸಂಪೂರ್ಣ ಅಜೆಂಡವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರು ಕೂಡ ಆ ಗದ್ದಿಗೆಗೆ ಕಣ್ಣನ್ನ ಇಟ್ಟಿದ್ದಾರೆ ಮುಂದ್ಗಡೆ ಜಮೀರ್ ಅಹಮದ್ ಹೇಳ್ತಾರೆ ಟಗರ್ ಟಗರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನ್ ರಿಕ್ಕಿ ಎಸ್ ಮೂಡ ಹಗರಣ ಬೈಲಿಗೆ ಬಂದಂತೆ ಸಿದ್ದರಾಮಯ್ಯನವರ ರಾಜಕೀಯದ ಭವಿಷ್ಯ ಏನಾಗಬಹುದು ನಲವತ್ತು ವರ್ಷ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯವನ್ನ ಮಾಡಿದಂತ ಸಿದ್ದರಾಮಯ್ಯನವರ ಪಾಲಿಗೆ ಮೂಢ ಹಗರಣ ಕಂಟಕವಾಗತ್ತಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು ಇನ್ನು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ತಪ್ಪಿದಸ್ತರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು ಏನು ಹಾಗೆ ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೂಡ ಕೊಟ್ಟಿದ್ರು ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಅಪೀಲನ್ನು ಹೋಗ್ತಾರೆ ರಿಟರ್ಜಿಯನ್ನ ಹಾಕ್ತಾರೆ ಇದರ ತೀರ್ಪು ಇವತ್ತಿತ್ತು ಸೊ ಆ ತೀರ್ಪಿನಲ್ಲಿ ಒಂದಷ್ಟು ರಾಘವನ್ ಅಂದ್ರೆ ಸ್ನೇಹಮಯ ಕೃಷ್ಣ ಕೃಷ್ಣಪರ ವಾದವಾದಂತಹ ರಾಘವನ್ ಅವರು ಒಂದಷ್ಟು ವಾದವನ್ನು ಮಂಡಿಸುತ್ತಾರೆ ಹಾಗೆ ಏಕ ಸದಸ್ಯ ಪೀಠ ಅವ್ರು ಕೂಡ ಒಂದಷ್ಟು ಮಾತ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಿದ್ರೆ ಏನು ಪ್ರಶ್ನೆಗಳು ಕೇಳಿದ್ರು ಏನು ವಾದ ಆಯಿತು ಕೊನೆಗೂ ಕೂಡ ಆ ಪ್ರಾಸಿಕ್ಯೂಷನ್ನ ಅರ್ಥ ಏನಾಯ್ತು ಸಮರ್ಥನೆ ಆಯ್ತಾ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಅನುಮತಿಗೆ ಸಮರ್ಥನೆ ಇತ್ತಾ ಎಲ್ಲವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಯಾವ್ಯಾವ ಅಂಶಗಳು ಈ ವಾದದಲ್ಲಿ ಎತ್ತಿ ಹಿಡಿದ್ವು ಅಂತ ನೋಡ್ತಾ ಹೋಗೋದಾದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರ ನಡೀತಾ ಇರುತ್ತೆ ಇವತ್ತು ಅದರಲ್ಲಿ ಅಭಿಷೇಕ್ ಮನುಸಿಂಗಿ ಮತ್ತು ತುಷಾರ್ ಮೆಹ್ತಾ ಇವರಿಬ್ಬರ ಜಟಾಪಟಿ ವಾದ ಕೂಡ ಇರುತ್ತೆ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಸ್ನೇಹಮಯಿ ಪರ ವಕೀಲ ರಾಘವನ್ ಮೊದಲಿಗೆ ವಾದವನ್ನು ಮಾಡ್ತಾರೆ ನಂತರ ಆಕ್ಟ್ ಹದಿನೇಳರ ಅಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಯಾವಾಗ ಅನುಮತಿಯನ್ನು ಕೊಡ್ತಾರೆ ಈ ವಿಚಾರವಾಗಿ ಸಾಕಷ್ಟು ವಾದ ನಡೀತಾ ಹೋಗುತ್ತೆ ಇದನ್ನು ಕಾವೇರಿ ನಿವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂತ್ ನೋಡ್ತಾ ಇರ್ತಾರೆ ಸಂಪೂರ್ಣ ಇವತ್ತಿನ ಎಲ್ಲ ಕಾರ್ಯ ಏನು ಕಾರ್ಯಕಲಾಪಗಳಿದ್ವು ಕೆಲಸಗಳಿದೆ ಎಲ್ಲವನ್ನ ಬದಿಗೊತ್ತಿ ತಮ್ಮ ಕಾವೇರಿ ನಿವಾಸದಲ್ಲಿ ಈ ಒಂದು ಏನು ವಾದ ವಿವಾದ ನಡೀತು ಎರಡೂವರೆಗೆ ಅದನ್ನು ಸಂಪೂರ್ಣವಾಗಿ ಆಲಿಸ್ತಾ ಇರ್ತಾರೆ ಇದರಲ್ಲಿ ರಾಘವನ್ ಕೃಷ್ಣ ಅವರ ಪರ ರಾಘವನ್ ಅವರು ಸಾಕಷ್ಟು ವಾದವನ್ನು ಮಂಡಿಸ್ತಾರೆ ಇದರಲ್ಲಿ ಎತ್ತಿ ಹಿಡಿದಂಥ ಪ್ರಶ್ನೆ ಇಲ್ಲಿ ಸಾಕಷ್ಟು ಇತಿಹಾಸಕ್ಕೆ ಹೋಗಿ ಬರುತ್ತೆ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಅಲ್ಲಿಂದ ಕೂಡ ಯಾರಿಂದ ಮೊದಲಿಗಿತ್ತು ನಂತರ ಯಾರಿಗೆ ಬದಲಾಯಿತು ನಂತರ ಮೂಢ ಹೇಗೆ ಸ್ವಾಧೀನವನ್ನು ಪಡಿಸ್ಕೊಳ್ಳುತ್ತೆ ನಂತರ ಸೈಟ್ ಹೇಗೆ ಬದಲಾಯಿತು ಎಲ್ಲದರ ಚರ್ಚೆ ಸುದೀರ್ಘವಾದ ಚರ್ಚೆ ಕೂಡ ನಡೆಯುತ್ತೆ ಈ ಚರ್ಚೆಯಲ್ಲಿ ರಾಜ್ಯಪಾಲರು ಯಾಕೆ ಅನುಮತಿ ಕೊಟ್ಟರು ರಾಜ್ಯಪಾಲರು ಯಾಕೆ ಅನುಮತಿ ಕೊಟ್ಟರು ಅನ್ನೋದಕ್ಕೆ ಕೂಡ ಒಂದಷ್ಟು ಹೇಳ್ತಾ ಹೋಗ್ತಾರೆ ಕೊಟ್ಟರುಗದಾದ್ರೆ ಆ ಕಾಲಕ್ಕೆ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರ ಪರಿಹಾರ ನಿಗದಿಯಾಗಿತ್ತು ಯಾವಾಗ ಇದು ಅರ್ಜಿ ಹಾಕ್ತಾರೆ ಆ ಟೈಮ್ನಲ್ಲಿ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರಕ್ಕೆ ಪರಿಹಾರ ನಿಗದಿಯಾಗಿತ್ತು ನಂತರ ಕಡಿಮೆ ಬೆಲೆಯ ಜಾಗಕ್ಕೆ ಹೆಚ್ಚಿನ ಬೆಲೆ ಸೈಟನ್ನು ಪಡೆಯಲಾಗಿದೆ ಏನು ಮೂರು ಲಕ್ಷ ನಿಗದಿಯಾಗಿತ್ತಲ್ವ ಆ ಕಾಲಕ್ಕೆ ಅದ್ ಅದರ ಬದಲಾಗಿ ಈಗ ಮೈಸೂರಿನ ಹೃದಯ ಭಾಗದಲ್ಲಿ ತುಂಬಾ ಬೆಲೆ ಬಾಳುವಂತಹ ಜಾಗವನ್ನು ಸೈಟನ್ನು ಸಿದ್ದರಾಮಯ್ಯನವರು ವಶಪಡಿಸ್ಕೊಂಡಿದ್ದಾರೆ ತಮ್ಮ ತಮ್ಮ ತಕ್ಕೆಗೆ ತಗೊಟ್ಕೊಂಡಿದ್ದಾರೆ ಅನ್ನುವಂತಹ ವಾದವನ್ನು ಹೇಳಿದರು ಇನ್ನು ಸಿದ್ದರಾಮಯ್ಯನವರು ಗೌರವಿತ ವ್ಯಕ್ತಿ ಆದರೆ ಅಧಿಕಾರ ದುರುಪಯೋಗ ಆಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಒಂದು ಮೂಢ ಹಗರಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಬಗ್ಗಿರುವಷ್ಟು ಅಂದರೆ ಈ ಒಂದು ಹಗರಣವನ್ನು ಕಣ್ತಪ್ಪಿಸುವಲ್ಲಿ ಬಗ್ಗಿರುವಷ್ಟು ಬೇರೆ ಯಾವ ಹಗರಣದಲ್ಲೂ ಕೂಡ ಅಧಿಕಾರಿಗಳು ಇಷ್ಟು ಬಗ್ಗಿಲ್ಲ ಅಷ್ಟು ಅಧಿಕಾರಿಗಳು ಸಿದ್ದರಾಮಯ್ಯನವರಿಗೆ ಹಾಗೆ ಈ ಮೂಢ ಹಗರಣದಲ್ಲಿ ಯಾರಿದ್ದಾರೋ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಈ ಒಂದು ರಾಘವನವರು ತಮ್ಮ ವಾದದಲ್ಲಿ ಎತ್ತಿ ಹಿಡಿತಾರೆ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡಕ್ಕೆ ಸಿಎಂ ತಮ್ಮ ಸಿ ಎಂ ಸೈಟನ್ನು ಮಂಜೂರು ಮಾಡಿಸ್ಕೊತು ತಮ್ಮ ಹೆಸರಿಗೆ ನಂತರ ಮತ್ತಾರಿಗೂ ಅಲರ್ಟ್ ಆಗಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಿ ಎಂ ಪತ್ನಿ ಹೆಸರಿಗೆ ಮಂಜೂರಾಗುತ್ತೋ ನಂತರ ಯಾರಿಗೂ ಕೂಡ ಇದು ಅಲರ್ಟ್ ಆಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ಹಂಚಿಕೆ ಮಾಡುವಂತೆ ನಿಯಮವನ್ನು ರೂಪಿಸಲಾಗಿತ್ತು ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ಅಂದರೆ ಅಂದರೆ ಏನು ಅದರ ವ್ಯಾಲ್ಯೂ ಇತ್ತಲ್ವಾ ಅದರ ಅರ್ಧದಷ್ಟು ತೆಗೆದುಕೊಳ್ಳುವಂತಹ ನಿಯಮವನ್ನು ಕೊಡಲಾಗಿತ್ತು ಇಲ್ಲಿ ಅದನ್ನು ಬದಲಾಯಿಸಿ ಸಿ ಎಂ ಹೆಂಡತಿಗೆ ಹೇಗೆ ಬೇಕೋ ಹಾಗೆ ಕಾನೂನನ್ನು ರೂಪಿಸಲಾಗಿದೆ ರಾಜ್ಯಪಾಲರು ಇದಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಬಳಸಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಾಗಿತ್ತ ತಪ್ಪೇನಿದೆ ಅಂತ ರಾಘವನವರ ವಾದ ಆಗಿತ್ತು ಜಡ್ಜ್ ಒಂದು ಮಾತು ಹೇಳ್ತಾರೆ ಹಾಗಿದ್ರೆ ಪರ್ಮಿಷನ್ ಕೇಳದಿದ್ರೆ ಆ ಏನ್ ಪಿ ಸಿ ಆಕ್ಟ್ ಸೆವೆಂಟೀನ್ ಇದೆಯಲ್ಲ ಅದರ ಅವಶ್ಯಕತೆ ಏನಿದೆ ಅಂತ ಜಡ್ಜ್ ರಾಘವನ್ ಅವ್ರಿಗೆ ಕೇಳ್ತಾರೆ ಅಂದರೆ ರಾಘವನವರ ವಾದ ಇಷ್ಟೆಲ್ಲ ಲೋಪಗಳಿದೆಯಲ್ವಾ ಇದನ್ನ ಗಮನಿಸದ ಮೇಲೂ ಕೂಡ ಇದನ್ನ ಗಮನಿಸದ್ ಮೇಲೂ ಕೂಡ ರಾಜ್ಯಪಾಲರು ಹಿಂದೆ ಮುಂದೆ ನೋಡ್ಬೇಕಿತ್ತ ಅಂತ ಪ್ರಶ್ನೆಯನ್ನು ಇಡ್ತಾರೆ ನಂತರ ಅದು ಏನಾಗತ್ತೆ ಹಾಗಿದ್ರೆ ಪರ್ಮಿಷನ್ ಕೇಳದೆ ಇದ್ರೆ ಆ ಆಕ್ಟ್ ನ ಅಗತ್ಯತೆ ಏನಿದೆ ಅಂತ ಜಡ್ಜ್ ಕೂಡ ಪ್ರಶ್ನೆ ಮಾಡ್ತಾರೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಹೋಗ್ತಾರೆ ರಾಜ್ಯಪಾಲರ ಆದೇಶದ ಪರಿತಿಯನ್ನು ನೋಡ್ತಾ ಇದ್ರೆ ರಾಜ್ಯಪಾಲರು ಬುದ್ಧಿಶಕ್ತಿ ಬಳಸಿಲ್ಲ ಅನ್ಸತ್ತಾ ನಿಮಗೆ ಮತ್ತೆ ಮರು ಪ್ರಶ್ನೆಯನ್ನ ಕೇಳ್ತಾರೆ ಯಾರು ರಾಘವನ್ ಕೃಷ್ಣಮಯಿ ಸ್ನೇಹಮಯಿ ಕೃಷ್ಣ ಅವರ ಪರ ವಾದವನ್ನ ಮಾಡ್ತಿದ್ದಂತಹ ರಾಘವನ್ ಅವರು ಕೇಳ್ತಾರೆ ಸಿದ್ದರಾಮಯ್ಯ ಸೂಚನೆ ನೀಡಲು ಸಾಧ್ಯತೆ ಇಲ್ಲವಾ ಇಲ್ಲಿ ಲೋಪ ಆಗೋದಕ್ಕೆ ಅಂದರೆ ಈ ಮೂಢ ಹಗರಣದಲ್ಲಿ ಲೋಪ ಆಗೋದಕ್ಕೆ ಸಿದ್ದರಾಮಯ್ಯವರು ಸೂಚನೆಯನ್ನು ಕೊಟ್ಟಿರೋದು ಕಾಣಿಸ್ತಾ ಇಲ್ವಾ ನಿಮ್ಮ ಕಣ್ಗೆ ಇಷ್ಟೊಂದೆಲ್ಲ ಫಿಫ್ಟಿ ಫಿಫ್ಟಿ ಆಗುತ್ತೆ ಮೃದೇ ಭಾಗದಲ್ಲಿ ಒಂದಷ್ಟು ಸೈಟನ್ನು ತಗೋತಾರೆ ಈ ಟೈಮ್ನಲ್ಲಿ ಅವರು ಏನಾಗಿರ್ತಾರೆ ಡಿ ಸಿ ಎಮ್ ಕೂಡ ಆಗಿರ್ತಾರೆ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಾರೆ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿರ್ತಾರೆ ಆದರೂ ಕೂಡ ಸಿ ಎಮ್ ಸಿದ್ದರಾಮಯ್ಯ ಈಗ ಇರುವಂತಹ ಸಿದ್ದರಾಮಯ್ಯನವರು ಇದಕ್ಕೆ ಸೂಚನೆ ಕೊಟ್ಟಿರುವುದು ನಿಮ್ಮ ಕಣ್ಣಿಗೆ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿ ಹಿಡಿತಾರೆ ನಂತರ ಈ ವಿಷಯ ರಾಜ್ಯಪಾಲ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಎರಡು ಕೋನಗಳಿರುವುದು ಸ್ಪಷ್ಟವಾಗಿದೆ ಈ ಪ್ರಕರಣಕ್ಕೆ ಎರಡು ಕೋನಗಳಿರುವುದು ಸ್ಪಷ್ಟವಾಗಿದೆ ಒಂದು ಲೋಪ ಲೋಪ ಆಗಿದೆ ಅಂದ್ರೆ ತಮ್ಮ ಅಧಿಕಾರ ದುರುಪಯೋಗ ಆಗಿದೆ ಇಲ್ಲ ಸಿದ್ದರಾಮಯ್ಯನವರು ಮೂರ್ಖರಾಗಿದ್ದಾರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಮೂರ್ಖರಾಗಿದ್ದಾರೆ ಇಲ್ಲ ಮೋಸವನ್ನ ಮಾಡಿದ್ದಾರೆ ಹಗರಣವನ್ನ ಮಾಡಿದ್ದಾರೆ ಅನ್ನುವಂತ ಎರಡು ದೃಷ್ಟಿಕೋನ ಇದೆ ಅನ್ನುವ ಮಾತನ್ನ ಕೂಡ ಹೇಳ್ತಾರೆ ಇನ್ನು ನಿಷ್ಪಕ್ಷಪಾದ ತನಿಖೆಗೆ ರಾಜ್ಯಪಾಲರು ಹೇಳಿದ್ದಾರೆ ರಾಜ್ಯಪಾಲರು ಇನ್ನು ಇನ್ನೆಷ್ಟು ಬುದ್ಧಿಶಕ್ತಿಯನ್ನು ಬೆಳೆಸಲು ಸಾಧ್ಯ ಆಗತ್ತೆ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ಹೀಗಾಗಿ ಈ ಪ್ರಕರಣವನ್ನ ಎರಡು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಈ ದೃಷ್ಟಿಕೋನ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಒಂದೆಡೆ ಮೂರ್ಖರಾಗಿರಬಹುದು ಇಲ್ಲ ಅಂದ್ರೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರಬಹುದು ಎರಡು ಪ್ರಕರಣ ಇದೆ ಇದ್ರ ಮೇಲೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದಕ್ಕೆ ಇನ್ನೆಷ್ಟು ಬುದ್ಧಿ ಶಕ್ತಿಯನ್ನು ಉಪಯೋಗಿಸಬೇಕಿತ್ತು ಅಂತ ಯಾರು ಸ್ನೇಹಮಯ ಕೃಷ್ಣಪರ ವಾದ ಮಾಡಿದಂತ ರಾಘವನವರು ವಾದವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಇದನ್ನೇ ಪ್ರಶ್ನೆ ಮಾಡಿ ಹಾಕ್ತಾರೆ ನನ್ನ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ನನ್ನ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದೀರಿ ಅಂತ ಹೈಕೋರ್ಟ್ಗೆ ಹೋಗಿರ್ತಾರೆ ಈ ಒಂದು ಕಾರಣಗಳನ್ನು ಕೊಟ್ಟು ಸಮರ್ಥನ ಸಮರ್ಥನೆ ಮಾಡ್ಕೊಳ್ತಾ ಸಮರ್ಥನೆ ಮಾಡ್ಕೊಳ್ತಾ ರಾಘವನ್ ತಮ್ಮ ವಾದವನ್ನ ಸಾಗಿಸ್ತಾ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡಕ್ಕೆ ಹದಿನಾಲ್ಕು ಸೈಟ್ಗಳನ್ನ ಸಿ ಎಂ ಪತ್ನಿ ಹೆಸರಿಗೆ ಬರೆದುಕೊಡಲಾಗಿದೆ ಫಿಫ್ಟಿ ಫಿಫ್ಟಿ ಅನ್ವಯ ಇತ್ತು ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಜನ ಜನವರಿ ಹನ್ನೆರಡಕ್ಕೆ ಹದಿನಾಲ್ಕು ಸೈಟ್ಗಳನ್ನು ಅಂದರೆ ಮೈಸೂರಿನ ಅತ್ಯಂತ ಬೆಲೆ ಬಾಳುವ ಹೃದಯ ಭಾಗದಲ್ಲಿರುವ ಸೈಟ್ಗಳನ್ನು ಸಿ ಎಂ ಪತ್ನಿ ಹೆಸರಿಗೆ ಮಂಜೂರನ್ನು ಮಾಡಲಾಗಿದೆ ಹಾಗಾದ್ರೆ ಇಲ್ಲಿ ಲೋಪ ಕಾಣಿಸ್ತಾ ಇಲ್ವಾ ಇಲ್ಲಿ ಲೋಪ ಇಲ್ವಾ ಅನ್ನುವಂಥದ್ದು ರಾಘವನವರ ವಾದವಾಗಿತ್ತು ಇನ್ನು ಆ ನಂತರ ಯಾರಿಗೂ ಪರಿಹಾರವಾಗಿ ಸೈಟ್ ಅನ್ನು ಆಗಿಲ್ಲ ಯಾವಾಗ ಸಿದ್ದರಾಮಯ್ಯನವರ ಹೆಂಡತಿ ಹೆಸರಿಗೆ ಸೈಟ್ ಮಂಜೂರಾಯ್ತು ನಂತರ ಯಾರ ಹೆಸರಿಗೂ ಕೂಡ ಆ ಜಾಗ ಅಲರ್ಟ್ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪತ್ನಿ ಹೆಸರಿಗೆ ಮಂಜೂರಾಗತ್ತೆ ಇಪ್ಪತ್ತ್ ಮೂರಕ್ಕೆ ಈ ಮೂಡ ಸೆಟ್ ಏನು ಹಂಚಿಕೆ ಇರುತ್ತಲ್ಲ ಇದು ನಿಂತು ಹೋಗತ್ತೆ ಮತ್ತು ಯಾರಿಗೂ ಅಲರ್ಟ್ ಆಗಿಲ್ಲ ಆ ನಂತರ ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ಕೂಡ ರದ್ದುಪಡಿಸಲಾಗಿದೆ ಅಂದರೆ ಅಲ್ಲಿವರೆಗೂ ಇತ್ತಲ್ವಾ ಫಿಫ್ಟಿ ಫಿಫ್ಟಿ ಸ್ಕೀಮ್ ಏನಿತ್ತಲ್ವಾ ಐವತ್ತು ಅಂದರೆ ಅದು ಅರ್ಧ ಭಾಗವನ್ನು ತಗೊಳ್ಳುವಂಥದ್ದು ಅದನ್ನು ಕೂಡ ರದ್ದುಪಡಿಸಲಾಗಿದೆ ಆ ನಂತರ ತಮಿ ಆನಂತರ ಒಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಒಂದು ತನಿಖಾ ಸಂಸ್ಥೆಯನ್ನು ಕೂಡ ರಚನೆ ಮಾಡಲಾಗಿದೆ ಒಟ್ಟಾರೆ ಅಕ್ರಮ ನಡೆದಿದೆ ಅಂತ ರಾಘವನವರ ಸಂಪೂರ್ಣ ವಾದದಲ್ಲಿ ಹೇಳಲಾಗಿತ್ತು ಆ ಫಿಫ್ಟಿ ಫಿಫ್ಟಿ ಏನು ನಡೀತಲ್ವಾ ಇದ್ರ ಪರವಾಗಿ ಒಂದಷ್ಟು ತನಿಖೆಗಳು ನಡೆದಿದೆ ಆದರೆ ಈ ಸಿ ಪತ್ನಿ ಹೆಸರಿಗೆ ಮಂಜೂರಾಯ್ತಲ್ವಾ ಈ ಜಾಗಕ್ಕೆ ತನಿಖೆ ನಡೆದಿಲ್ಲ ಯಾಕೆ ನಡೆದಿಲ್ಲ ಸಿ ಪತ್ನಿ ಹೆಸರಿಗೆ ಮಂಜೂರಾಗಿದ್ಯಲ್ವಾ ಸೈಟು ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಇನ್ನು ಪ್ರಶ್ನೆಗಳಿಗೆ ಉತ್ತರಿಸುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ ಸೈಟ್ ಹಂಚಿಟ್ಟು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಯಾವ ಕಾರಣಕ್ಕೆ ಹಾಗೆ ಸಿ ಎಂ ಪತ್ನಿ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅದೇನಕ್ಕೆ ಇಷ್ಟೆಲ್ಲದರ ಮೇಲೆ ತನಿಖೆ ಆಗಬೇಕು ತನಿಖೆಗೋಸ್ಕರ ಕೋರ್ಟ್ ಕೂಡ ಅನುಮತಿಯನ್ನು ಕೊಡಬೇಕು ಇಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಕೂಡ ಅಗತ್ಯ ಇದೆ ರಾಜ್ಯಪಾಲರ ಪ್ರಾ ಪ್ರಾಸಿಕ್ಯೂಷನ್ ಕೂಡ ಅಗತ್ಯ ಇದೆ ಇದಕ್ಕೆ ಕೋರ್ಟ್ ಕೂಡ ಪರ್ಮಿಷನ್ ಕೊಡಬೇಕು ಇಲ್ಲಿ ಪ್ರಾಸಿಕ್ಯೂಷನ್ ಅಗತ್ಯ ಇದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದು ರಾಜ್ಯಪಾಲರು ಅಂತ ರಾಘವನ್ ತಮ್ಮ ಸಂಪೂರ್ಣ ವಾದದಲ್ಲಿ ಮಂಡಿಸ್ತಾರೆ ಇನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸಂಪೂರ್ಣ ವಾದವನ್ನ ಮೇಲೆ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾರೆ ಹಾಗಾದ್ರೆ ಈ ಏನು ಎರಡ್ ಸಾವಿರದ ನಂತರ ಯಾರಿಗೂ ಸೈಟ್ ಹಂಚಿಕೆ ಆಗಿಲ್ವಾ ಈ ರೀತಿ ಪ್ರಕರಣ ಮತ್ತೆ ನಡೆದಿಲ್ವಾ ಆದರೂ ರಾಜ್ಯಪಾಲರು ಪರ್ಮಿಷನ್ ಕೇಳ್ಬೋದಿತ್ತಲ್ವಾ ಯಾಕೆ ಕೇಳಲಿಲ್ಲ ಅನ್ನುವಂಥದ್ದು ಕೂಡ ತುಮ್ ತುಂಬ ಸಂಪೂರ್ಣವಾಗಿ ತಮ್ಮ ವಾದದಲ್ಲಿ ಮಾತನಾಡ್ತಾರೆ ವಾದದಲ್ಲಿ ರಾಘವನವರು ಮಂಡಿಸ್ತಾರೆ ಕೊನೆಗೆ ಜಡ್ಜ್ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮುಂದಿಡ್ತಾರೆ ಇದೆಲ್ಲದರ ನಡುವೆ ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾಗಿದ್ದು ಕಾಂಗ್ರೆಸ್ ಕೈಫಾಳೆಯದಲ್ಲೇ ಕೂಡ ಕಾಂಗ್ರೆಸ್ ಕೈಫಾಳೆಯದಲ್ಲೇ ಸಿ ಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಅನ್ನುವ ಚರ್ಚೆ ಕೂಡ ಈಗಾಗಲೇ ಓಡಾಡ್ತಾ ಇದೆ ನಾವು ಗಮನಿಸ್ತಾ ಹೋಗೋದಾದರೆ ಈಗಾಗಲೇ ಆರ್ ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಆಗೋ ಕನಸನ್ನು ಹೊತ್ತಿದ್ದೀನಿ ಇವರು ಕೂಡ ಬೃಹತ್ ಕೈಗಾರಿಕೆಯ ಸಚಿವರಾಗಿದ್ದವರು ಸಾಕಷ್ಟು ಬಾರಿ ಶಾಸಕರಾಗಿದ್ದವರು ಉತ್ತರ ಕನ್ನಡದವರು ಸೊ ಏನು ಮಾಡ್ತಾರೆ ನನಗೂ ಕೂಡ ಮುಖ್ಯಮಂತ್ರಿ ಆಗೋ ಕನಸನ್ನು ಹೊತ್ತಿದ್ದೀನಿ ಅಕಸ್ಮಾತ್ ಸಿದ್ದರಾಮಯ್ಯನವರೇನಾದರೂ ಸಿದ್ದರಾಮಯ್ಯನವರೇನಾದರೂ ಅನುಮತಿ ಕೊಟ್ಟು ನಾನು ಮುಖ್ಯಮಂತ್ರಿ ಆಗ್ತೀನಿ ಹೈಕಮಾಂಡ್ ಅನುಮತಿ ಕೊಟ್ಟರು ಸಿದ್ದರಾಮಯ್ಯನವರೊಮ್ಮೆ ಅನುಮತಿಯನ್ನು ಕೊಡಬೇಕು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆಯನ್ನು ಹೊತ್ತಿದ್ದಾರೆ ಇನ್ನು ಗೃಹಮಂತ್ರಿಗಳಾಗಿರಬಹುದು ಇನ್ನು ಡಿ ಕೆ ಶಿವಕುಮಾರ್ ತಮ್ಮ ಸಂಪೂರ್ಣ ಅಜೆಂಡವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ತಮ್ಮ ಅದಕ್ಕೆ ಪೊಟೆನ್ಷಿಯಲ್ ಇದ್ರೂ ಕೂಡ ಆಗದೆ ಆಗದೇ ಇರುವಂಥದ್ದು ಅಂದರೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗದಲೇ ಇರುವಂಥದ್ದು ಅವರು ಕೂಡ ಆ ಗದ್ದಿಗೆಗೆ ಕಣ್ಣನ್ನು ಇಟ್ಟಿದ್ದಾರೆ ಹೀಗಿದ್ದಾಗ ಪ್ರಾಸಿಕ್ಯೂಷನ್ಗೆ ಏನು ಪರ್ಮಿಷನನ್ನು ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಇದರ ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಸಿದ್ದರಾಮಯ್ಯನವರು ಹೋಗಿದ್ದರು ಒಟ್ಟಾರೆ ತಮ್ಮ ವಾದದಲ್ಲಿ ತಮ್ಮ ವಾದದಲ್ಲಿ ರಾಘವನ್ ಅವರು ಯಾವ ಒಂದು ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಹಾಗೆ ಕೋರ್ಟ್ ಇದಕ್ಕೂ ಕೂಡ ಸಮ್ಮತಿಸಬೇಕು ಅಂತ ತಮ್ಮ ಒಟ್ಟಾರೆ ವಾದವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಭಿಷೇಕ್ ಮನುಸ್ವಿಂಗಿ ಅವರು ಸಿದ್ದರಾಮಯ್ಯನವರ ಪರ ವಾದವನ್ನು ಮಾಡಿದ್ರೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಬೇಕಾಗಿದೆ ಈ ವಾದ ಇವೆಲ್ಲ ಸಂಪೂರ್ಣ ವಾದಗಳ ಆದ ನಂತರ ಇದಕ್ಕೊಂದು ಇತ್ಯರ್ಥ ಇತಿಶ್ರೀ ಅನ್ನೋದು ಕಾಣುತ್ತೆ ಹಾಗೆ ಈ ಮೂಡ ಹಗರಣ ನಲವತ್ತು ವರ್ಷದ ರಾಜಕೀಯ ಭವಿಷ್ಯವನ್ನ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬೆಳೆದುಕೊಂಡು ಬಂದಂತಹ ಟಗರಿನ ಭವಿಷ್ಯವನ್ನ ವಿವಾದರಹಿತ ವಿವಾದ ಸಹಿತವಾಗಿ ಮುಗಿಸತ್ತಾ ಕಪ್ಪು ಚುಕ್ಕೆ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇನ್ನು ಒಂದು ಕಡೆ ಜಮೀರ್ ಅಹಮದ್ ಹೇಳ್ತಾರೆ ಟಗರ್ ಟಗರೆ ಯಾವುದೇ ಕಾರಣಕ್ಕೂ ಇಲ್ಲಿ ಲೋಪ ಆಗಿಲ್ಲ ಯಾವುದೇ ಕಾರಣಕ್ಕೂ ಲೋಪ ಆಗಿಲ್ಲ ಸಿ ಎಂ ಸಿದ್ದರಾಮಯ್ಯ ಟೆನ್ಷನ್ ಆಗೇ ಇಲ್ಲ ಆರಾಮಾಗಿ ಕೂಲ್ ಆಗಿದ್ದಾರೆ ಅಂತ ಆದರೆ ಇವತ್ತು ಎಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮ ಕಾವೇರಿ ನಿವಾಸದಲ್ಲಿ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಂಪೂರ್ಣ ವಾದ ವಿವಾದವನ್ನು ಸಿ ಎಂ ಸಿದ್ದರಾಮಯ್ಯನವರು ಕೂತ್ ಆಲಿಸ್ತಾರೆ ಆಲಿಸ್ತಾರೆ ಮೈಸೂರಿಗೆ ಹೋಗುವಂತಹ ಕೆಲಸಗಳು ಕೂಡ ಇರುತ್ತೆ ನಿಗದಿಯಾಗಿರುತ್ತೆ ಆದರೂ ಕೂಡ ಸಂಪೂರ್ಣ ವಾದವನ್ನು ಟೆನ್ಷನ್ನಲ್ಲೇ ಏನಾಗಬಹುದು ಅಂತ ವಾದವನ್ನು ಆಲಿಸ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ಜೊತೆಗೆ ತಮ್ಮ ಒಂದಷ್ಟು ಕೈಪಾಳ್ಯದಲ್ಲಿ ಸಿ ಎಂ ಕುರ್ಚಿಯಿಂದ ಇಳಿಯೋದು ಸಿ ಎಂ ಗದ್ದಿಗೆಯಿಂದ ಇಳಿಯೋದು ಶತಸಿದ್ಧ ಅಂತ ಭಾವಿಸಿದ್ರೆ ಇನ್ನೊಂದಷ್ಟು ಜನ ಇಲ್ಲ ಸಿದ್ದರಾಮಯ್ಯನವರು ಯಾವುದೇ ಕಳಂಕ ಕಳಂಕವನ್ನು ಹೊತ್ತಂಥ ರಾಜಕಾರಣಿಯಲ್ಲ ನಲವತ್ತು ವರ್ಷದಲ್ಲೇ ಮಾಡದಿದ್ದಂತಹ ಕಳಂಕ ಈಗ ಹೋಗೋ ಕೊನೆ ಮೂಮೆಂಟ್ನಲ್ಲಿ ಸಾಧ್ಯವೇ ಇಲ್ಲ ಅಂತ ಪಟ್ಟಣ ಹಿಡಿದಿದ್ದಾರೆ ಬಿ ಜೆ ಪಿ ಆಗಿರಬಹುದು ಜೊತೆ ಸೇರಿದ ಜೆ ಡಿ ಎಸ್ ಆಗಿರಬಹುದು ಇದರಲ್ಲಿ ಲೋಪ ಇದೆ ಕಳಂಕ ಇದೆ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯಿಂದ ಬಿಟ್ಕೊಟ್ಟು ಪ್ರಾಸಿಕ್ಯೂಷನ್ಗೆ ಸಹಾಯ ನೆರವು ಮಾಡಬೇಕಾಗತ್ತೆ ತಮ್ಮ ಕುರ್ಚಿನ ಬಿಡ್ಕೊಡ್ಬೇಕಾಗತ್ತೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಲೇಬೇಕಾಗತ್ತೆ ಅಂತ ಪಟ್ಟನ ಹಿಡಿದಿದ್ದಾರೆ ಆದರೆ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ನಾನು ತಪ್ಪನ್ನು ಮಾಡಿಲ್ಲ ನಾನು ಕಾನೂನಿನ ಮುಖಾಂತರ ಎದುರಿಸ್ತೀನಿ ಅಂತ ಪಟ್ಟಿಡಿದು ಬಿಗಿ ಹಿಡಿದು ಕೂತ್ಕೊಂಡಿದ್ದಾರೆ ಇವರು ಯಾವೆಲ್ಲ ತಿರುವನ್ನ ಪಡ್ಕೊಳ್ಳುತ್ತೆ ಏನೋ ಈ ಮೂಢ ಹಗರಣ ಸಿದ್ದರಾಮಯ್ಯವರಿಗೆ ಕಂಟಕವಾಗತ್ತಾ ಎಲ್ಲವನ್ನ ಕೂಡ ಕಾದ್ ನೋಡಬೇಕಾಗಿದೆ ಎಸ್ ಇದಿಷ್ಟು ರಾಘವನ್ ಅವರ ವಾದವಾಗಿತ್ತು ಆ ವಾದದಲ್ಲಿದ್ದಂತಹ ಅಂಶಗಳಾಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಎಲ್ಲರಿಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ